ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ITBP ರೆಕ್ರೂಟ್ಮೆಂಟ್ 2024 ಕಡೆಯಿಂದ ಬಂದಿರುವಂತ ಕಾನ್ಸ್ಟೇಬಲ್ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ITBPನ ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ವೆಬ್ಸೈಟ್ನ ಒಂದು ಲಿಂಕು ಮತ್ತು PDF ಬಂದುಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಮೊದಲನೇದಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ITBP ಅಂತ ಹೇಳ್ಬಿಟ್ಟು ಶಾರ್ಟ್ ಫಾರಮ್ನಾಗಿ ಕರೀತಾರೆ. ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ 202 ಪೋಸ್ಟ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಜಾಬ್ನ ಒಂದು ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಆಲ್ ಇಂಡಿಯಾ ಲೊಕೇಶನ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಪೋಸ್ಟ್ನ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ಕಾನ್ಸ್ಟೇಬಲ್ ಪೋಸ್ಟ್ಗೆ ಹೈರಿಂಗ್ನ ಮಾಡ್ತಿರುವಂಥದ್ದು. ಸ್ಯಾಲ್ರಿ ನೋಡ್ಕೊಳ್ಳೋದಾದ್ರೆ 21,700 ರೂಪಾಯಿಂದ ಹಿಡಿದು 69,100 ರೂಪಾಯಿ ತನಕ ಕೂಡ ಕೊಡ್ತಾರೆ. ಇದು ಶೆಡ್ಯೂಲ್ 2ನ ಒಂದು ನೋಟಿಫಿಕೇಶನ್ ಅಂತಲೇ ಹೇಳ್ಬೋದು. ಇದಕ್ಕೆ ಮುಂಚೆನೂ ಕೂಡ ನಾನು ಆವಾಗಲೇ ವಿಡಿಯೋ ಮಾಡಿದ್ದೀನಿ, 10 ದಿವಸದ ಹಿಂದೆ ಆವಾಗಲೂ ಕೂಡ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೀನಿ. ಮೊದಲನೇದಾಗಿ ಕಾನ್ಸ್ಟೇಬಲ್ಗೆ 71 ಪೋಸ್ಟ್ನ ಬಿಟ್ಟಿದ್ದಾರೆ, ಕಾನ್ಸ್ಟೇಬಲ್ ಪ್ಲಂಬರ್ಗೆ 52 ಪೋಸ್ಟ್ನ ಬಿಟ್ಟಿದ್ದಾರೆ, ಕಾನ್ಸ್ಟೇಬಲ್ ಮತ್ತು ಎಲೆಕ್ಟ್ರೀಷಿಯನ್ಗೆ 15 ಪೋಸ್ಟ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡ್ಕೊಳ್ಳೋದಾದರೆ ಮಿನಿಮಮ್ ನೀವು 10th ಪಾಸ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಏಜ್ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ ನಿಮ್ಗೆ ಇಲ್ಲಿ 18 ವರ್ಷದಿಂದ 23 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದರೆ, ಮಿನಿಮಮ್ ನೀವು 10th ಪಾಸ್ ಆಗಿದ್ದೀರಾ ಅಂತ ಹೇಳೋದಾದ್ರೆ 2 ವರ್ಷ ವೇಟ್ ಮಾಡಬೇಕಾಗತ್ತೆ. 18 ವರ್ಷ ಆದಮೇಲೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಏಜ್ನ ಒಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದಾದ್ರೆ ನಿಮ್ಗೆ ಇಲ್ಲಿ SC ST OBC ಮತ್ತು EWS ಇಯರ್ಸ್ನ ಒಂದು ಒಳಗಡೆ ರಿಲ್ಯಾಕ್ಸೇಷನ್ ಇರುತ್ತೆ. SC ST ನವ್ರಿಗೆ 5 ಇಯರ್ಸನ್ನು ಕೊಟ್ಟಿರ್ತಾರೆ. ಆ್ಯಕ್ಚುಲಾಗಿ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ ನಿಮ್ಗೆ ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ 100 ರೂಪಾಯಿ ಇರುತ್ತೆ. ಇನ್ನು ಅವರಿನ್ನ ಈ ಒಂದು ವೆಬ್ಸೈಟ್ನಲ್ಲಿ ಮೆನ್ಷನ್ ಮಾಡಿಲ್ಲ. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ಈ ಒಂದು ಪೋಸ್ಟ್ಗೆ ತುಂಬ ನೀವಿಲ್ಲಿ ಕಷ್ಟಪಡಬೇಕಾಗತ್ತೆ. ಮೊದಲನೇದಾಗಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. PET ಅಂತಲೂ ಕೂಡ ಕರೀತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರಬೇಕಾಗತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಟ್ರೇಡ್ ಟೆಸ್ಟ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಇಂಟರ್ವ್ಯೂ ಅಂತಲೇ ಹೇಳ್ಬೋದು. ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ. ಇಷ್ಟು ಪ್ರೋಸೆಸ್ನ ನೀವಿಲ್ಲಿ ಫಾಲೋ ಮಾಡಬೇಕಾಗತ್ತೆ. ಇಂಪಾರ್ಟೆಂಟ್ ಡೇಟ್ಸ್ನ ಹೇಳ್ತೀನಿ, ಮೆನ್ಷನ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಇವತ್ತಿಂದ, ಅಂದರೆ 12/8/2024 ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನಿಮ್ಗೆ ಇಲ್ಲಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 10 September 2024 ಬಂದ್ಬಿಟ್ಟು ಲಾಸ್ಟ್ ಆಗುತ್ತೆ ಅಂತಲೂ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಅಫಿಷಿಯಲ್ ನೋಟಿಫಿಕೇಶನ್ ಮತ್ತು PDFನ ಒಂದು ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ. ಡೈರೆಕ್ಟಾಗಿ ನೀವು ಹೋಗ್ಬಿಟ್ಟು ಅಪ್ಲೈ ಮಾಡಬಹುದು. 100 ರೂಪಾಯಿನ ಫೀಸ್ ಇರುತ್ತೆ ಅಷ್ಟೇ, ಇನ್ನೇನು ಇಲ್ಲ. SC ST ನವ್ರಿಗೆ ಫ್ರೀ ಇರುತ್ತೆ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರನ್ನೇ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋದು ಮರಿಬೇಡಿ. ಧನ್ಯವಾದ.